ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ. ಹಾಸನದಲ್ಲಿ ಉತ್ತಮ ಮತ್ತು ಮೌಲ್ಯಯುತ ಶಿಕ್ಷಣ ನೀಡುವ ಉದ್ದೇಶದಿಂದ ಕಳೆದ 45 ವರ್ಷಗಳ ಹಿಂದೆ ಆರಂಭಗೊಂಡ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ನಿರಂತರವಾಗಿ ಲಕ್ಷಾಂತರ ಮಕ್ಕಳಿಗೆ ಅತ್ಯುತ್ತಮ ಮೌಲ್ಯಯುತ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಈ ಸಂಸ್ಥೆಯು ಈ ರೀತಿ ಉತ್ತಮವಾಗಿ ಮಕ್ಕಳಿಗೆ ವಿದ್ಯಾದಾನ ಮಾಡುವಲ್ಲಿ ನಿರಂತರವಾಗಿ ಶ್ರಮಿಸಿದವರಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಉದಯಕುಮಾರ್ ರವರ ಹೆಸರು ಮುಂಚೂಣಿಯಲ್ಲಿದೆ. ಇವರು ತಮ್ಮ ಜೀವನವನ್ನೇ ಶಾಲೆಯ ಅಭಿವೃದ್ಧಿಗೆ ಮೀಸಲಿಟ್ಟು ತಾವು ಯಾವುದೇ ಸಂಸಾರದ ಸುಳಿಯಲ್ಲಿ ಸಿಲುಕದೆ ಕೇವಲ ಮಕ್ಕಳ ಶ್ರೇಯೋಭಿವೃದ್ಧಿಯನ್ನೇ ಬಯಸುತ್ತಾ ಶಾಲೆಯ ಎಲ್ಲ ಮಕ್ಕಳನ್ನ ತಮ್ಮದೇ ಮಗು ಎಂದು ಭಾವಿಸಿ ಎಂದಿಗೂ ಶ್ರಮ ವಹಿಸಿ ದುಡಿಯುತ್ತಿರುವ ಶ್ರೀ ಉದಯಕುಮಾರ್ ಅವರು ಇಂದು ನಮ್ಮ ಹಾಸನದ ಸ್ಥಳೀಯ ವಾಹಿನಿ ಹೆಚ್ಸಿಎನ್ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ನಮ್ಮ ವಾಹಿನಿ ಪರವಾಗಿ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಮೊದಲಿಗೆ ಶ್ರೀ ವಿವೇಕಾನಂದ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡ್ತಾರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಉತ್ತಮವಾಗಿ ಮೊದಲಿಂದಲೂ ಅತ್ಯುತ್ತಮವಾದ ಬೋಧನೆಯನ್ನು ಮಾಡಿಕೊಂಡು ಮಕ್ಕಳ ಏಳಿಗೆಗಾಗಿಯೇ ಶ್ರಮಿಸ್ತಾ ಇದ್ದಾರೆ. ಟೀಚರ್ ಉಪಾಧ್ಯಾಯಿನಿಯರಾಗ್ಬೋದು ಅಥವಾ ಬೇರೆಯವರಾಗ್ಬೋದು, ಎಲ್ಲರೂ ಅಷ್ಟೇ ಶಾಲೆಯ ಅಭಿವೃದ್ಧಿಗಾಗಿಯೇ ಶ್ರಮಿಸ್ತಾ ಇದ್ದಾರೆ. ಆದರೆ ಮುಂಚೆಲ್ಲ ಬರೀ ತಿರಿನಲ್ಲೇ ಹೇಳಿಕೊಟ್ಟು ಮಕ್ಕಳುಗಳಿಗೆ ವಿಜ್ಞಾನದ ಬಗ್ಗೆ ಆಗಲಿ ಬೇರೆ ಇದ್ರ ವಿಷಯಗಳ ಬಗ್ಗೆ ಆಗಲಿ ತಿಳಿಸೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ನಮ್ಮ ಪಾರ್ಥ ಸರ್ ಅವರನ್ನ ನಾವು ಈ ಎಸ್ ಆರ್ ಟಿನಲ್ಲಿ ಪ್ರಾಯೋಗಿಕವಾಗಿ ಎಲ್ಲಾನು ತೋರಿಸಿ ಅದರಲ್ಲಿರ್ತಕ್ಕಂಥ ಎಲ್ಲ ಪ್ರಯೋಗಗಳನ್ನು ಮಕ್ಕಳಿಗೆ ತಿಳಿ ಹೇಳಿ ಅವ್ರಿಗೆ ಗೊತ್ತಾಗುವ ಮಟ್ಟದಲ್ಲಿ ಪ್ರತಿದಿನ ಹೇಳ್ಕೊಡ್ಬೇಕು ಅಂತಾನೆ ಅವ್ರನ್ನೇ ನಾವು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಅಪಾಯಿಂಟ್ ಮಾಡಿಕೊಂಡ್ವಿ. ಆವಾಗಿನಿಂದ ಮಕ್ಕಳಿಗೆ ಪ್ರತಿದಿನ ಅವರು ಒಂದಲ್ಲ ಒಂದು ಪ್ರಯೋಗವನ್ನು ಮಾಡಿ ತೋರಿಸ್ತಾರೆ ಮಕ್ಕಳಿಗೆ. ಎಲ್ಲರೂ ಬರೀ ಹೈಸ್ಕೂಲಲ್ಲಿ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ಫಿಫ್ತಿಂದನೇ ಪ್ರತಿಯೊಂದು ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ತೋರಿಸೋದಕ್ಕೆ ಅವರು ಶ್ರಮ ವಹಿಸ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಈಗ ಇನ್ನೂ ಉತ್ತಮವಾಗಿ ತುಂಬ ಇಂಟ್ರೆಸ್ಟಿಂದ ಮಕ್ಕಳುಗಳು ಮುಂದೆ ಬರ್ತಾ ಇದ್ದಾರೆ. ಯಾವಾಗಲೂ ಆ ಸರ್ ಹಿಂದೆನೇ ತಿರುಗ್ತಾ ಇರ್ತಾರೆ, ನಮಗೆ ಯಾವಾಗ ತೊಗೊಳ್ತೀರಾ, ಪ್ರಾಕ್ಟಿಕಲ್ ಮಾಡಿ ಸರ್, ಪ್ರಾಕ್ಟಿಕಲ್ ಮಾಡಿ ಸರ್ ಅಂತ ಕೇಳ್ತಾನೇ ಇರ್ತಾರೆ. ಹಾಗಾಗಿ ಈಗ ನಮ್ಮ ಶಾಲೆಯಲ್ಲಿ ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಪಾರ್ಥ ಸಾರಥಿ ಸರ್ ಅವ್ರನ್ನ ಏನಕ್ಕೆ ಶಾಲೆ ಮುಖ್ಯೋಪಾಧ್ಯಾಯರನ್ನಾಗಿ ನೇಮಕ ಮಾಡ್ಕೋಬೇಕು ಅಂತ ಅನಿಸ್ತು ಸರ್ ನಿಮಗೆ? ನಮಗೆ ವಿಜ್ಞಾನದ ಬಗ್ಗೆ ಸ್ವಲ್ಪ ಹಿಂದಿದೆ ಅನ್ನಿಸ್ತಾ ಇತ್ತು. ಹಿಂದೆ ಒಂದ್ಸರಿ ಅವ್ರನ್ನ ನಮ್ಮ ಶಾಲೆಗೆ ಕರೆಸಿ ಪ್ರಯೋಗ ಮಾಡಿಸಿದ್ವಿ. ಅದನ್ನು ನೋಡಿದಾಗ ನನ್ನ ಅನ್ನಿಸ್ತು ಇವರು ನಮ್ಮ ಶಾಲೆಯಲ್ಲೇ ಇದ್ದರೆ ಮಕ್ಕಳಿಗೆ ಇನ್ನೂ ಉತ್ತಮವಾದ ಎಲ್ಲ ಪ್ರಯೋಗಗಳನ್ನು ಮಾಡಿ ತೋರಿಸ್ಬೋದಲ್ಲ ಅಂತ. ಹಾಗಾಗಿ ಅವರು ನಿವೃತ್ತಿ ಹೊಂದಿದ್ದರು. ನಾನು ಅವರನ್ನ ಭೇಟಿ ಮಾಡಿ ಕೇಳಿದೆ, ನಮ್ಮ ಶಾಲೆಯಲ್ಲೇ ನೀವು ಯಾಕೆ ಮುಖ್ಯೋಪಾಧ್ಯಾಯರ ಕೆಲಸ ಮಾಡಬಾರ್ದು ಅಂತ. ಅವರು ಸಂತೋಷದಿಂದ ಒಪ್ಕೊಂಡ್ರು, ಬರ್ತೀನಿ ಅಂತ. ಈಗ ಅವರು ಬಂದ ಮೇಲೆ ಪ್ರತಿದಿನ ಪ್ರಯೋಗಗಳದ್ದು ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಹೈಸ್ಕೂಲ್ಗಲ್ದೇ ಪ್ರೈಮರಿ ಶಾಲೆಯಿಂದನೂ ಕೂಡ, ಅಂದರೆ 5ನೇ ತರಗತಿಯಿಂದ ಪ್ರತಿಯೊಬ್ಬ ಮಕ್ಕಳಿಗೂ ಎಲ್ಲ ಎನ್ ಸಿ ಆರ್ ಟಿಲಿ ಯೋಗಗಳು ಎಷ್ಟಿದೆಯೋ ಅಷ್ಟನ್ನು ಸಹ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಮಕ್ಕಳುಗಳು ತುಂಬ ಸಂತೋಷದಿಂದ ಯಾವಾಗಲೂ ಪ್ರಯೋಗಗಳನ್ನ ಯಾವಾಗ ಮಾಡ್ತೀರಾ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಈಗ ವಿಜ್ಞಾನದಲ್ಲಿ ತುಂಬ ಮುಂದಿದ್ದಾರೆ ಮಕ್ಕಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮುಂದೆನೂ ಕೂಡ ವಿವೇಕಾನಂದ ಶಾಲೆ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡಿ ಹಲವಾರು ಉತ್ತಮ ಪ್ರಜೆಗಳನ್ನು ನಿರ್ಮಿಸೋದಕ್ಕೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ, ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, ಶೇಕಡ 100ರಷ್ಟು ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ, ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 2696620 ಮತ್ತು 2638808. ವಿವೇಕಾನಂದ ವಿದ್ಯಾಲಯ. ನಮಸ್ಕಾರ ವೀಕ್ಷಕರೇ.
ಇವತ್ತು ನಮ್ಮ ಜೊತೆಗೆ ವಿವೇಕಾನಂದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಾರ್ಥ ಸಾರಥಿ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಯಾವುದೇ ಶಾಲೆಯಲ್ಲಾಗ್ಲಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕಲಿತ ವಿದ್ಯೆ ಎಂದಿಗೂ ನೆನಪಿನಲ್ಲಿ ಉಳಿಯುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಆದ್ರೆ ಪ್ರಸ್ತುತ ಮಕ್ಕಳಿಗೆ ಕೇವಲ ಥಿಯರಿ ಮಾತ್ರ ಬೋಧನೆ ಮಾಡ್ತಿರುವ ಶಾಲೆಗಳೇ ಹೆಚ್ಚಾಗಿದ್ದು, ಮಕ್ಕಳು ಬರೀ ಪುಸ್ತಕದ ಹುಳುಗಳಾಗಿಬಿಟ್ಟಿದ್ದಾರೆ. ಆದ್ರಿಂದ ಶ್ರೀ ಪಾರ್ಥ ಸಾರಥಿ ಅವರು NCERT ಮಾದರಿಯ ರೀತಿಯಲ್ಲಿ ಮಕ್ಕಳ ವಿಜ್ಞಾನ ಕಲಿಕೆಗೆ ತಾವೇ ಸ್ವತಃ ಪ್ರಾಯೋಗಿಕವಾಗಿ ಮಾದರಿಗಳನ್ನ ತಯಾರಿಸಿ ಸರ್ಕಾರಿ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿದ್ದು, ಅದರ ಜೊತೆಗೆ ಖಾಸಗಿ ಶಾಲೆಗಳು ಕೂಡ ಇದನ್ನ ತಮ್ಮ ಶಾಲೆಗಳಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಇವರ ಮತ್ತೊಂದು ವಿಶೇಷ ಬಂದ್ರೆ, ಬೋಧನೆ ಮಾಡುವ ಶಿಕ್ಷಕರಿಗೆ ಹೇಗೆ ಮಕ್ಕಳಿಗೆ ಕಲಿಸಬೇಕು ಎಂದು ಹೇಳ್ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಹೊರ ಜಿಲ್ಲೆಯಲ್ಲೂ ಕೂಡ ಇವರ ಉಪನ್ಯಾಸಗಳು ಜನಜನಿತವಾಗಿದೆ. ಮನೆಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಮೊದಲಿಗೆ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಕಿರು ಪರಿಚಯ. ನನ್ನ ಹೆಸರು TM ಪಾರ್ಥ ಸಾರಥಿ, ರಿಟೈರ್ಡ್ ವೈಸ್ ಪ್ರಿನ್ಸಿಪಾಲ್. ಭಾಷ್ ಜೂನಿಯರ್ ಕಾಲೇಜಲ್ಲಿ 12 ವರ್ಷ ನಿನ್ನ ಉಪಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದೇನೆ. ನಿವೃತ್ತನಾದಮೇಲೆ ಈ NCERT ಪಠ್ಯದಲ್ಲಿ ಅಳವಡಿಸಿರ್ತಕ್ಕಂಥ ಚಟುವಟಿಕೆಗಳನ್ನು ಸುಮಾರು 700 ಶಾಲೆಗಳಲ್ಲಿ ಈವರೆಗ ಮಾಡ್ಕೊಂಡಿದ್ದೀನಿ. ಈಗ ನಾನು ಪೂರ್ಣ ಪ್ರಮಾಣದಲ್ಲಿ ವಿವೇಕಾನಂದ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಯೋಗಗಳನ್ನು ತೋರಿಸೋದಕ್ಕೋಸ್ಕರನೇ ಶ್ರೀ ಉದಯಕುಮಾರ್ ಸರ್ ಅವರು ನನ್ನನ್ನು ಅಪಾಯಿಂಟ್ ಮಾಡಿಕೊಂಡಿದ್ದಾರೆ. NCERT ಸಿಲೆಬಸ್ಸು 5th ಸ್ಟ್ಯಾಂಡರ್ಡಿಂದನೂ ಇಟ್ಬಿಟ್ಟಿದ್ದಾರೆ, ಚಟುವಟಿಕೆ ಆಧಾರಿತ ಬೋಧನೆ ಅಂತ 2018 ಇಟ್ಟಿದ್ದಾರೆ. ಅದರ ಅನುಗುಣವಾಗಿ ನಾನು ಶಾಲೆಗಳಲ್ಲಿ ಮಾಡ್ತಾಯಿದ್ದೀನಿ. ಥಿಯರಿಟಿಕಲ್ ಬದಲಿಗೆ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಹೇಳ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು ಸರ್? 2018 NCERT ಸಿಲೆಬಸ್ಸು ಬಿಟ್ಟಾಗ ನಾನು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದೆ, ಥಿಯರಿಗಿಂತ ಪ್ರಾಕ್ಟಿಕಲೇ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ. ಈಗ ಮೊದಲನೇ ಅಧ್ಯಾಯ ತಗೊಂಡಾಗ 18 ಆಕ್ಟಿವಿಟೀಸ್ ಕೊಟ್ಟಿದ್ದಾನೆ, ಅಲ್ಲಿ 18 ಕ್ವಶನ್ಸೇ ಇಲ್ಲ. ಆ ಆಕ್ಟಿವಿಟಿ ಮೂಲಕ ಕೊಟ್ಟಾಗ ನೀವು ಒಂದು ಥಿಯರಿ ಒಂದು ಲೆಸನ್ ಮಾಡಬೇಕಾದ್ರೆ 15 ದಿವಸ ತಗೊಳ್ತಾರೆ, ಇಲ್ಲಿ 1 ಅವರೇ ಸಾಕು ನಾವು ಪ್ರಾಕ್ಟಿಕಲ್ ಕೊಟ್ಟಾಗ, ಅದರಲ್ಲೇ ಕ್ವಶನ್ ಆನ್ಸರ್ ಸಿಕ್ಬಿಡುತ್ತೆ. ಹಾಗಾಗಿ ನನಗೆ ಭಾಳ ಮಕ್ಕಳಿಗೆ ಇದು ಎಫೆಕ್ಟಿವ್ ಟೀಚಿಂಗ್ ಅಂತ ಗೊತ್ತಾಯಿತು. ಬಾಯ್ಸ್ ಹೈಸ್ಕೂಲಲ್ಲಿ ಇದ್ದಾಗಲೇ ನಾನು ಸುಮಾರು 1 ವರ್ಷ ಅಲ್ಲಿ ಮಾಡಿದೆ. ಆನಂತರ ವಾಟ್ಸಪ್ ಇರೋದ್ರಿಂದ ಇದೆಲ್ಲ ಕಡೆಗೆ ಹೋಯಿತು. ಆಲ್ ಓವರ್ ಕರ್ನಾಟಕ 24 ಜಿಲ್ಲೆಗಳಲ್ಲಿ ಇದನ್ನು ಒಂದು ಸುಮಾರು 700 ಶಾಲೆಗಳಲ್ಲಿ ಕವರ್ ಮಾಡಿದ್ದೀನಿ ನಾನು. ಸೊ ಇಷ್ಟು ದಿನ 100 ಶಾಲೆಗಳಲ್ಲಿ ಈ ಪ್ರಯೋಗಗಳನ್ನು ತೋರಿಸಿದ್ವಿ ಅಂತ ಹೇಳಿದ್ರಿ. ಸೊ ಈಗ ನೀವು ಪ್ರಸ್ತುತ ವಿವೇಕಾನಂದ ಶಾಲೆನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದ್ರಾ, ಈಗಲೂ ಕೂಡ ನೀವು ಈ ಪ್ರಯೋಗಗಳನ್ನು ಹೊರಗಡೆ ತೋರಿಸ್ತೀರಾ, ಉಪನ್ಯಾಸ ನೀಡ್ತಿದ್ದೀರಾ? ಹೌದು, ನಮ್ಮ ಉದಯಕುಮಾರ್ ಸರ್ ಅವರು ಬೇರೆ ಶಾಲೆಯವ್ರು ಕರೆಸಿದಾಗ ನಾನೇನು ತೊಂದರೆ ಮಾಡಲ್ಲ, ಇಲ್ಲಿಗೂ ಮಕ್ಕಳು ನೋಡ್ಕೊಳ್ಳಿ ಅಲ್ಲಿಗೂ ನೀವು ಹೋಗಿ ಅಂತ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಸಿರಿಗೆರೆ ಮಠದ 180 ಶಾಲೆನೂ ವಹಿಸಿದ್ದಾರೆ ಸ್ವಾಮೀಜಿಯವರು, ಅಲ್ಲಿ ವಾರದಲ್ಲಿ 1-3 ಡೇಸ್ ಹೋಗಿ ಕವರ್ ಮಾಡ್ಕೊಂಬರ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಇದ್ದಾಗ ಭಾನುವಾರವೂ ತಗೊಳ್ತೀನಿ. ಆಕ್ಟಿವಿಟಿಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಇಲ್ಲಿ 5th ಸ್ಟ್ಯಾಂಡರ್ಡಿಂದನೂ ಕೊಡ್ತಾಯಿದ್ದೀವಿ ನಾವು. ಅಲ್ಲಿ 5th ಕೊಟ್ಬಿಟ್ಟಿದ್ದಾನೆ, 6th ಕೊಟ್ಟಿದ್ದಾನೆ, 7th ಕೊಟ್ಟಿದ್ದಾನೆ. NCERT ಏನು ಥಿಯರಿಗಿಂತ ಪ್ರಾಕ್ಟಿಕಲ್ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ಅವನು. ವಿತೌಟ್ ಪ್ರಾಕ್ಟಿಕಲ್ ನೋ ಟೀಚಿಂಗ್ ಅಂತ ಅಂದ. ಚಟುವಟಿಕೆಗಳನ್ನು ಕೊಡಿ, ಮಕ್ಕಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿಸಿ ಅಂತ ಹೇಳಿದ್ದಾನೆ. ನಾವು ಚಟುವಟಿಕೆಯನ್ನು ಬಿಟ್ಟು ಕಲಿಸೋದಕ್ಕೋಸ್ಕರ ಕಷ್ಟ ಆಗುತ್ತದು, ಮಕ್ಕಳಿಗೆ ಅರ್ಥ ಆಗಲ್ಲ. ಈಗ ಉದಾಹರಣೆಗೆ ಫೆರಸ್ ಸಲ್ಫೇಟ್ ಕಲರನ್ನು KASL ಕ್ವಶನ್ಸ್ ಮಾಡಿದ್ದಾನೆ. ನಾವಿಲ್ಲಿ ಫೆರಸ್ ಸಲ್ಫೇಟ್ ಕಲರನ್ನು ತೋರಿಸಿದ್ರೆ ಅವರು ಅಲ್ಲಿ ಈಸಿಯಾಗಿ ಬರೀತಾರೆ. ನಾವು ಆಗಿದೆ ಹೀಗಿದೆ ಅಂತ ಹೇಳಿದಾಗ ಮಕ್ಕಳಿಗೆ ಅದು ಅರ್ಥ ಆಗಲ್ಲ, ನೆನಪು ಕೂಡ ಉಳಿಯಲ್ಲ. ಹೌದು. ಸೊ ಈ ಶಾಲೆಯಲ್ಲಿ ನೀವು ಒಂದು ಹೊಸ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹೌದು, ಮಕ್ಕಳು ನಾನು ಎಕ್ಸ್ಪೆರಿಮೆಂಟ್ ಕೊಟ್ಟಾಗ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಾರೆ. ಯಾವುದಾದ್ರೂ ಪಿರಿಯಡ್ ಖಾಲಿ ಇದ್ದಾಗ ನನ್ನನ್ನು ಕರೀತಾರೆ, ಪ್ರಾಕ್ಟಿಕಲ್ ಮಾಡಿಕೊಡಿ, ಪ್ರಾಕ್ಟಿಕಲ್ ಮಾಡಿಕೊಡಿ ಅಂತ. ನಾನು ಸಾಮಾನ್ಯವಾಗಿ ಎಲ್ಲ ಕ್ಲಾಸ್ಗೂ ಪ್ರಾಕ್ಟಿಕಲ್ ಕೊಡ್ತಾಯಿದ್ದೀನಿ. ಮತ್ತು ಶುಕ್ರವಾರ ಒಂದು ಲಾಸ್ಟು 4:00 ಎಲ್ಲ ಮಕ್ಕಳನ್ನು ಕೂಡಿಸ್ಕೊಂಡು ಅವರ ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಪ್ರಾಕ್ಟಿಕಲ್ಲು ಕೊಡ್ತಾಯಿದ್ದೀನಿ. ಈಗ ನಮ್ಮ NCERT ಸಿಲೆಬಸ್ ಅಲ್ಲದೇ ನಮಗೆ ಸಾರ್ವಜನಿಕವಾಗೂ ಕೆಲವು ಎಕ್ಸ್ಪೆರಿಮೆಂಟ್ಗಳು ಬೇಕು. ಈಗ ಉದಾಹರಣೆಗೆ ಈ ನಾವು ವಿದ್ಯುತ್ ಕಂಬವನ್ನು ವಿದ್ಯುತ್ ಕಂಬ ಹಾಕ್ಸ್ಕೊಳ್ಳುವಾಗ ಅದರೊಳಗಡೆ ಉಪ್ಪು ಮತ್ತು ಇದ್ಲನ್ನು ಯಾಕೆ ಸುರಿತಾರೆ, ಅದು ಸಾರ್ವಜನಿಕ ಪ್ರಶ್ನೆ. ಆ ಮಕ್ಕಳಿಗೆ ಉಪ್ಪು ಇದ್ಲನ್ನು ಯಾಕೆ ಸುರಿತಾರೆ ಅಂದರೆ ಎರಡೂ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ,
ಎರಡು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆದಾಗ ಎಷ್ಟೇ ಕರೆಂಟ್ ಲೀಕೇಜ್ ಆದರೂ ಅವು ತಡ್ಕೊಳ್ತಾವಲ್ಲಿ ಆಮೇಲೆ ನಾವು ಉಪ್ಪಲ್ಲಿ ಯಾವ ಮೂಲ ವಸ್ತು ಇದೆ ಆಮೇಲೆ ನೀರಿನಲ್ಲಿ ಯಾವ ಮೂಲ ವಸ್ತುಗಳಿದೆ ಇವೆಲ್ಲವೂ ಜನರಲ್ ಆಗಿ ಬೇಕು ಈಗ ಬೆಳ್ಳಿ ಯಾಕೆ ಕಪ್ಪಾಗುತ್ತೆ ಈಗ ನಾವು ಬೆಳ್ಳಿಯನ್ನು ಅರ್ಧ ರೇಟಿಗೆ ಮಾರ್ತಾ ಇದ್ದೀವಿ ಯಾಕೆ ಕಪ್ಪಾಗುತ್ತೆ ಎನ್ಸಿಇಆರ್ಟಿಲಿ ಕೊಟ್ಟಿದ್ದಾನೆ ನಾವು ಬೆಳ್ಳಿಯನ್ನು ಅರ್ಧ ರೇಟಿಗೆ ಮಾರಬೇಡಿ ಅನ್ನೋದನ್ನು ಪುನಃ ನಾವು ಪುನಃ ತಂದ್ರು ಪುನಃ ಕಪ್ಪಾಗುತ್ತೆ ಅದು ಅದನ್ನೆಲ್ಲ ನಮಗೆ ಸಾಕಷ್ಟು ನಾಲೆಡ್ಜ್ ಇಂಪ್ರೂವ್ ಮಾಡಿಬಿಟ್ಟಿದ್ದಾನೆ ಎನ್ಸಿಇಆರ್ಟಿಯನ್ನು ಸೋ ಮಕ್ಕಳಿಗೆ ಈ ತರ ಪ್ರಾಕ್ಟಿಕಲ್ ನಾಲೆಡ್ಜ್ ಸಿಗೋದ್ರಿಂದ ಮಾರ್ಕ್ಸ್ ಗಳ ಬಗ್ಗೆ ಹೇಗೆ ಇಂಪ್ರೂವೈಸ್ ಆಗುತ್ತೆ ಮಾರ್ಕ್ಸ್ ನೀವು ಥಿಯರಿ ಓದಿದ್ರೆ 100 ಗಂಟೆ ತೆಗೆಯಕಾಗಲ್ಲ ನಮ್ಮ ಪ್ರಾಕ್ಟಿಕಲ್ ಮುಖಾಂತರ ಓದಿದಾಗ 100 ಗಂಟೆ ತೆಗೆಯಬಹುದು ಇದರಲ್ಲಿ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಒಂದು 15 ದಿನದ ಕ್ವೆಶ್ಚನ್ ಪಾಠವನ್ನ 1 ಅವರ್ ಅಲ್ಲಿ ಕಲ್ತುಕೊಳ್ತಾನೆ ಅವನು ನೀವು ಪ್ರಾಕ್ಟಿಕಲ್ ಕೊಡಿ ನೋಡಿ ಯಾವುದೇ ಕ್ವೆಶ್ಚನ್ಸ್ ಕೇಳಿ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಥಿಯರಿ ಆದ್ರೆ ತುಂಬಾನೇ ಶ್ರಮ ಆಗ್ತಾರೆ ಅದು ಬಯಾರ್ಟ್ ಮಾಡಕ್ಕೆ ಹೋಗ್ತಾರೆ ಯಾವುದೇ ಒಂದು ವರ್ಡ್ ಸಿಗಲಿಲ್ಲ ಅಂದ್ರೆ ಮುಂದಕ್ಕೆ ಕಂಟಿನ್ಯೂ ಆಗಲ್ಲ ಅವರು ಈಗ ಓಮ್ಸ್ಲಾ ನಾನು ಶಾಲೆಗಳಿಗೆ ಎಷ್ಟು ಮಕ್ಕಳು ಓಮ್ಸ್ಲಾ ಕಲ್ತಿದ್ದೀರಿ ಅಂತ ಕೇಳ್ತೀನಿ ಒಂದು 60 ಮಕ್ಕಳು ಇದ್ದರೆ 2-3 ಮಕ್ಕಳು ಕೈ ಎತ್ತುತ್ತಾರೆ ನಾನು ಪ್ರಾಕ್ಟಿಕಲ್ ಹೋದಾಗ 100 ಮಕ್ಕಳು ಕೈ ಎತ್ತುತ್ತಾರೆ ಎಷ್ಟು ಈಜಿಯಾಗಿ ಕಲ್ತ್ಕೊಂಡೆ ಅಂತಾರೆ ಬಯಾರ್ಟ್ ಮಾಡ ತಪ್ಪಿಸಿ ಅಂತ ಹೇಳಿದಾನೆ ಅವನು ಎನ್ಸಿಇಆರ್ಟಿ ಮುನ್ನುಡಿಯಲ್ಲಿ ಹೇಳಿದ್ದಾನೆ ಕಂಠಪಾಠ ವಿಧಾನದಿಂದ ಮುಕ್ತಿಗೊಳಿಸಿ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಕೊಡಿ ಅಂತ ನಾವು ಪ್ರಾಕ್ಟಿಕಲ್ ಕೊಡಲಿಲ್ಲ ಅಂದ್ರೆ ಫಸ್ಟ್ ರ್ಯಾಂಕ್ ರಾಜ್ಯಗಳಾಗಿ ಹೊರಗೆ ಬರ್ತಾ ಇದ್ದಾರೆ ಕೆಎಸ್ ಐಎಸ್ ನಾವು ಕಂಪೀಟ್ ಮಾಡಕ ಆಗೋದಿಲ್ಲ ಇದು ಸೋ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮಕ್ಕಳಿಗೆ ಖಂಡಿತ ಇಲ್ಲಿವರೆಗೆ ನನಗೆ 700 ಶಾಲೆಗಳಲ್ಲೂ ನಾನು ಬರಬೇಕಾದ್ರೆ ತುಂಬಾ ಅದ್ಭುತ ರೆಸ್ಪಾನ್ಸ್ ಕೊಡ್ತಾರೆ ಮಕ್ಕಳು ಇನ್ನೊಂದ ಸಲ ಎರಡನೇ ಚಾಪ್ಟರ್ ಅಲ್ಲಿ 2 ಡೇಸ್ ಬೇಕು 2 ಡೇಸ್ ತಗೊಳ್ಳಕ್ಕೆ ಶಾಲೆಗಳು ರೆಡಿ ಇಲ್ಲ ಹಾಗಾಗಿ 1 ಡೇ ನಲ್ಲಿ ನಾನು ಒಂದು 5-6 ಚಾಪ್ಟರ್ ಮುಗಿಸ್ತೀನಿ ಇನ್ನೊಂದು ದಿವಸ ಬನ್ನಿ ಸರ್ ಅವನ್ನು ಮುಗಿಸ್ಕೊಡಿ ಅಂತ ಹೇಳ್ತಾರೆ ನನ್ನ ಹತ್ರ ಎಲ್ಲ ಇದೆ 220 ಆಕ್ಟಿವಿಟಿಗೂ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ ಅದು ಮಕ್ಕಳಿಗೆ ಬೇಕಿದು ಯಾರೇ ಪಾಠ ಮಾಡಿದ್ರು ವಿತೌಟ್ ಪ್ರಾಕ್ಟಿಕಲಲ್ಲಿ ಕೊಡೋದ್ರಿಂದ ಅದು ಉಪಯೋಗ ಇಲ್ಲದೇ ಒಂದು ಟೀಚಿಂಗ್ ಆಗುತ್ತೆ ಅದು ನನ್ನ ಅನಿಸಿಕೆ ಏಕೆಂದರೆ ಎನ್ ಸಿ ಆರ್ ಟಿ ಸಿಲೆಬಸ್ಸಲ್ಲಿ ವಿತೌಟ್ ಪ್ರಾಕ್ಟಿಕಲ್ ನಾವು ಮಾಡೋಕ್ಕಾಗೋದೇ ಇಲ್ಲ ಅದು ಸೊ ಈಗ 5th 6th 7th ಅವ್ರಿಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಹೈಯರ್ ಸ್ಕೂಲ್ನವ್ರಿಗೂ ಅಲ್ಲ 5th ಇಂದ 10th ವರೆಗೂ ಕೊಟ್ಬಿಟ್ಟಿದ್ದಾನೆ ಇದು 10th ಅಲ್ಲಿ ಜಾಸ್ತಿ ಕೊಟ್ಟಿದ್ದಾನೆ 9th ಅಲ್ಲಿ ಒಂದು 200 7th ಅಲ್ಲಿ 200 ಇದೆ 6th ಅಲ್ಲಿ ಒಂದು 200 ಇದೆ ಎಲ್ಲ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಇದು ಚಟುವಟಿಕೆ ಆಧಾರಿತ ಬೋಧನೆ ಒಂದು ನೀವೇನು ಕಲಿಸ್ಬೇಕು ಅಂದ್ರೆ ಅಲ್ಗೊಂದು ಚಟುವಟಿಕೆ ಕೊಟ್ಟಿದ್ದಾನೆ ಯಾವುದೇ ಕ್ವಶನ್ಸನ್ನ ಅದ್ರ ಮುಖಾಂತರನೇ ಕಲಿಸಿ ಅಂತ ನಾವು ಹಾಗಾಗಿ ನಾವು ಅದ್ರ ಮುಖಾಂತರನೇ ನಾವು ಕಲಿಸ್ಬೇಕು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮಗೆ ಥಿಯರಿಟಿಕಲ್ ನಾಲೆಡ್ಜ್ ಗಿಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಬಗ್ಗೆ ಇಂದ ಹೆಚ್ಚು ಉಪಯೋಗ ಆಗುತ್ತೆ ಮಕ್ಕಳಿಗೆ ಅಂತ ಹೇಳ್ಕೊಟ್ರು ಅದು ಹೇಗೆ ಅಂತ ಒಂದು ಪಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡೇ ತೋರಿಸ್ತೀನಿ ಅಂತ ಹೇಳಿದ್ರು ಸೊ ಬನ್ನಿ ನೋಡೋಣ ಎಕ್ಸ್ಪೆರಿಮೆಂಟ್ ಏನಿದೆ ತಿಳ್ಕೊಳ್ಳೋಣ ಸರ್ ಹತ್ರನೇ ಸರ್ ಎಕ್ಸ್ಪೆರಿಮೆಂಟ್ ಏನು ಹೇಳಿ ಸರ್ 10th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಅಲ್ಲಿ ಆಕ್ಟಿವಿಟಿ 1.1 ಏನು ಹೇಳುತ್ತೆ ಟೇಕ್ ಅಬೌಟ್ 3-4 ಸೆಂಟಿಮೀಟರ್ ಲಾಂಗ್ ಮೆಗ್ನೀಷಿಯಂ ರಿಬ್ಬನ್ ಇಟ್ ಈಸ್ ಎನ್ ಎಲಿಮೆಂಟ್ ಇಟ್ಸ್ ಅಟಾಮಿಕ್ ನಂಬರ್ ಇಸ್ ತೋಲು ಟೇಕ್ ಅಬೌಟ್ 3-4 ಸೆಂಟಿಮೀಟರ್ ಮೆಗ್ನೇಷಿಯಂ ರಿಬ್ಬನ್ ಅಂಡ್ ರಬ್ ವಿತ್ ಸ್ಯಾಂಡ್ ಪೇಪರ್ ವೈ ರಬ್ ವಿತ್ ಸ್ಯಾಂಡ್ ಪೇಪರ್ ಎನ್ ಸಿ ಆರ್ ಟಿನಲ್ಲಿ ಕ್ವಶನ್ಸ್ ಮಾಡಿದ್ದಾನೆ ಮೆಗ್ನೇಷಿಯಂ ರಿಬ್ಬನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಎ ವೈಟ್ ಲೇಯರ್ ಇಸ್ ಫಾರ್ಮ್ ಬಿಕಾಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಬರ್ನಿಂಗ್ ದೇರ್ ಫೋರ್ ವಿ ರಬ್ ವಿತ್ ಸ್ಯಾಂಡ್ ಪೇಪರ್ ಒನ್ ಕ್ವಶನ್ ಸಿಕ್ತು ನಮಗೆ ಇದನ್ನ ಬರ್ನ್ ಮಾಡ್ತಾ ಇದ್ದೀವಿ ಈಗ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ವಿತ್ ಆಕ್ಸಿಜನ್ ಎ ವೈಟ್ ಗ್ಲಾಸಲಿಂಗ್ ಫ್ಲೇಮ್ ಇಸ್ ಫಾರ್ಮ್ ನೋಡಿ ಬೇರೆ ಯಾವುದೇ ಉರಿದ್ರೆ ಹಳದಿ ರೂಪದಲ್ಲಿ ಉರಿಯುತ್ತೆ ಇದು ಬಿಳಿ ಪ್ರಕಾಶಮಾನವಾಗಿ ಉರಿತಾ ಇದೆ ವೈ ವೈಟ್ ಗ್ಲಾಸಲಿಂಗ್ ಫ್ಲೇಮ್ ಇಸ್ ಫಾರ್ಮ್ ಎರಡನೇ ಕ್ವಶನ್ಸ್ ಮಾಡಿದ್ದಾನೆ ಅಲ್ಲಿ ಯಾಕೆ ಬಿಳಿ ಪ್ರಕಾಶಮಾನವಾಗಿ ಉರಿಯುತ್ತೆ ಬಿಕಾಸ್ ಇಟ್ ಈಸ್ ಎನ್ ಆಕ್ಸಿಡೇಷನ್ ರಿಯಾಕ್ಷನ್ ಗಾಳಿಯೊಡನೆ ಸಂಯೋಗವಾದಾಗ ಅದು ಪ್ರಕಾಶಮಾನವಾಗಿ ಉರಿತಾ ಇದೆ ಇದು ಎರಡನೇ ಕ್ವಶನ್ಸ್ ಆಯಿತು ಮೂರನೇ ಕ್ವಶನ್ಸ್ ಈ ಬೂದಿಯ ಹೆಸರೇನು ಅಂತ ಕೇಳಿದ್ದಾನೆ ಇಟ್ ಈಸ್ ಎನ್ ಮೆಗ್ನೀಷಿಯಂ ಆಕ್ಸೈಡ್ ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಎ ವೈಟ್ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ ಇಟ್ ಈಸ್ ಕಾಲ್ಡ್ ಮೆಗ್ನೀಷಿಯಂ ಆಕ್ಸೈಡ್ ಮೂರು ಕ್ವಶನ್ಸ್ ಆಯಿತು ನಾಲ್ಕನೇ ಕ್ವಶನ್ಸು ರೈಟ್ ಈಕ್ವೇಷನ್ಸ್ ಈಕ್ವೇಷನ್ಸ್ ಬರೀಬೇಕು ನಾವಿಲ್ಲಿ ಮೆಗ್ನೀಷಿಯಂ ಇದ್ರ ಸಿಂಬಲ್ MG ಪ್ಲಸ್ O2 ಗೀವ್ಸ್ MgO ಬರೆದು ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡಬೇಕು ಇದು ಆಕ್ಟಿವಿಟಿ 1.1 ಆಯಿತು ಇದು ನಾಲ್ಕು ಕ್ವಶನ್ಸ್ ಮಾಡಿದ್ದಾನೆ ನಾಲ್ಕು ಕ್ವಶನ್ಸು ಮಕ್ಕಳು
ಎದುರುಗಡೆನೆ ನೋಡಿದರೆ ಆರಾಮ ಕಲ್ತ್ಕೊಳ್ತಾರೆ. ಈಗ ನಾವು ಈ ಆಕ್ಟಿವಿಟಿ ಕೊಟ್ಟಾಗ ನಮಗೆ ಥಿಯರಿ ಬೇಕಾಗಿಲ್ಲ, ಇದನ್ನೇ ಥಿಯರಿ ಕೊಟ್ಟಿದ್ದಾನೆ. ನಾವು ಥಿಯರಿ ಬಿಟ್ಟು ಇದನ್ನ ಮಾಡಿದಾಗ ಮಕ್ಕಳಿಗೆ ಈಜಿಯಾಗಿ ಅರ್ಥ ಆಗ್ತದೆ. ನೆಕ್ಸ್ಟ್ 1.2 ಹೋಗೋಣ. ಈಗ 1.2 ಆಕ್ಟಿವಿಟಿ ಏನು ಹೇಳ್ತಾನೆ, ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ, ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, ಶೇಕಡ 100ರಷ್ಟು ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ, ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ, ದೂರವಾಣಿ 269620 ಮತ್ತು 263808, ವಿವೇಕಾನಂದ ವಿದ್ಯಾಲಯ. ಈಗ ಆಕ್ಟಿವಿಟಿ 1.2 ಹೋಗ್ತಾ ಇದ್ದೀವಿ. ಇದ್ರ ಮೇಲೆ 4 ಕ್ವೆಶನ್ಸ್ ಮಾಡಿದ್ದಾನೆ. ನಾವೀಗ ಪ್ರಾಕ್ಟಿಕಲ್ ಕೊಟ್ಟಾಗ ನಮಗೆ ಥಿಯರಿನಲ್ಲಿ ಹೇಳಬೇಕಾಗಿಲ್ಲ. ಟೇಕ್ ಅಬೌಟ್ 2 ಗ್ರಾಮ್ ಆಫ್ ಲೆಡ್ ನೈಟ್ರೇಟ್ ಕ್ರಿಸ್ಟಲ್ಸ್, ಸೀಸದ ನೈಟ್ರೇಟನ್ನು ತಗೊಳ್ಳಿ ಅಂತ ಹೇಳ್ತಾನೆ. 2 ಗ್ರಾಮ್ ತಗೊಳ್ತಾ ಇದ್ದೀವಿ ಇಲ್ಲಿ. ಅಂಡ್ ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ವಾಟರ್, ಪ್ಲೈನ್ ವಾಟರ್, ಪ್ಲೈನ್ ವಾಟರ್. ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಇಸ್ ಫಾರ್ಮ್ ಅಂತ ಮಾಡಿದ ಕೆಳಗಡೆ. ಅಂಡ್ ಅನದರ್ ಟೆಸ್ಟ್ ಟ್ಯೂಬ್, ಪೊಟ್ಯಾಷಿಯಂ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್. ಅಂಡ್ ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ವಾಟರ್, ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಇಸ್ ಫಾರ್ಮ್. ಲೆಡ್ ನೈಟ್ರೇಟ್ ಸೊಲ್ಯೂಷನ್, ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್, ದೀಸ್ 2 ಸೊಲ್ಯೂಷನ್ಸ್ ಮಿಕ್ಸ್ಡ್ ಇನ್ 1 ಟೆಸ್ಟ್ ಟ್ಯೂಬ್. ವಿಚ್ ಕಲರ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್, ಕ್ವಶನ್ಸ್ ಮಾಡಿದ್ದೀನಿ ಎನ್ ಸಿ ಆರ್ ಟಿ. ಏನು ಎಲ್ಲೋ ಪ್ರೆಸಿಪಿಟೇಟ್ ಇಸ್ ಫಾರ್ಮ್, ಎಲ್ಲೋ ಪ್ರೆಸಿಪಿಟೇಟ್ ನೇಮ್ ಈಸ್ ಲೆಡ್ ಡಯೋಡೈಡ್. ಅಂಡ್ ಇಟ್ ಈಸ್ ಇನ್ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ನೀರಿನಲ್ಲಿ ಕರಗದ ಎಲ್ಲೋ ಪ್ರೆಸಿಪಿಟೇಟ್ ಉಂಟಾಗ್ತಾ ಇದೆ. ಅಂಡ್ ರೈಟ್ ಈಕ್ವೇಶನ್ ಅದ ನೋಡಿ. ಈ ಆಕ್ಟಿವಿಟಿ ಮೇಲೆ 4 ಕ್ವಶನ್ಸು. ನಾವು ಪ್ರಾಕ್ಟಿಕಲ್ ಕೊಟ್ಟಾಗ ಥಿಯರಿ ಬೇಕಾಗಿಲ್ಲ. ಥಿಯರಿನಲ್ಲಿ ನಾವು 15 ದಿವಸ ಕಲಿಸ್ಬೇಕು, ಅದ್ರೂ ಕಷ್ಟ ಆಗ್ತದೆ. ಆರಾಮಾಗಿ 1-2 ನಿಮಿಷದಲ್ಲಿ ಕಲ್ತ್ಕೊಂಡ್ಬಿಡ್ತಾನೆ. ಇದರಲ್ಲಿ 4 ಕ್ವಶನ್ಸ್ ಮಾಡ್ದ. ವಿಚ್ ಕಲರ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್, ಆ ಎಲ್ಲೋ ಪ್ರೆಸಿಪಿಟೇಟ್ ನೇಮ್, ಅಂಡ್ ದಿ ಇಟ್ ಈಸ್ ಇನ್ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಅಂಡ್ ರೈಟ್ ಈಕ್ವೇಶನ್ಸ್. 4 ಕ್ವಶನ್ಸ್ಗೂ ಆನ್ಸರ್ ಸಿಕ್ಕೋಯ್ತಿಲ್ಲಿ. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ, ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, ಶೇಕಡ 100ರಷ್ಟು ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ, ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ, ದೂರವಾಣಿ 269620 ಮತ್ತು 263808, ವಿವೇಕಾನಂದ ವಿದ್ಯಾಲಯ. ಟಿ 1.3 ಏನ್ ಹೇಳುತ್ತೆ, ಟೇಕ್ ಎ ಟೆಸ್ಟ್ ಟ್ಯೂಬ್ ಅಂಡ್ ಆಡ್ 5 ml ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಎ ಟೆಸ್ಟ್ ಟ್ಯೂಬ್. ಇಟ್ ಇಸ್ ಇನ್ ಎ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್, ಕಾನ್ಸಂಟ್ರೇಟೆಡ್ ಮೀನ್ಸ್ ಪವರ್ಫುಲ್ ಆಸಿಡ್, ಹೈಡ್ರೋಜನ್ ಅಯಾನ್ ಇಸ್ ಮೋರ್,
वि आड फ्यू ड्राप्स आफ वाटर इट विल बी डाइल्यूटेड प्रबल आम्लू अदान दुर्बलगोल्सकोल्बेको एंड आड फ्यू जिंक ग्रैन्यूल्स टू दिस सत्विने चूरुगळन्नु हाकि आसिड रियाक्ट विथ मेटल्स इट इस एन ए जिंक इट इस एन एलिमेंट इट्स एटॉमिक नंबर इज 30 हाइड्रोक्लोरिक एसिड रियाक्ट्स विथ जिंक ग्रैन्यूल्स ए गैस इज एवेपोरेटेड इट इस एन इनफ्लेमेबल गैस इट इस कॉल्ड केमिकल रियाक्शन रासायनिक क्रिया अरे ऐन इदे रासायनिक क्रिया इले नड़ीत रासायनिक क्रिया इन पर्चयी अंत मकलिए विच गैस इज लिबरेटेड हाइड्रोजन गैस इज लिबरेटेड आसिड रियाक्ट विथ मेटल ए गैस इज एवेपोरेटेड इट इस एन हाइड्रोक्लोरिक एसिड इट इस एन इनफ्लेमेबल गैस इट इस एक्सोथर्मिक आर एंडोथर्मिक इट इस एन एक्सोथर्मिक इट इस लिबरेटेड तुम्बे शाख रिलीज आगे इन एक्सोथर्मिक आर एंडोथर्मिक अंत क्वेश्चन एंड द रिमेनिंग प्रॉडक्ट नेम जिंक क्लोराइड इल्ली उल्तकंत ई सब्स्टेंस जिंक क्लोराइड आगिदे एंड राइट इक्वेशन नोडी नाल्कु क्वेश्चन्स माड्दा नाल्कु क्वेश्चन्स विथिन ओंदु निमिषदल्लि एल्ला क्वेश्चन्स आंसर सिग्बिटो इदे रीति प्रति चाप्टर अल्लि 18 रिंद 20 आक्टिविटी कोट्टिद्दाने नावु आक्टिविटी गळन्नु कोट्टाग नमगे थियरी बेकागिल्ल नम्म नालेज इंप्रूव आगुत्ते नावेल्ल कॉम्पिटिटिव एग्जाम पास माड्बहुदु इदे रीति आक्टिविटी गळन्नु नावु विवेकानंद शालेयल्लि 5ने तरगतियिंदनू कोड्ता इद्दीवि नावु ನೀವು ಕೇಳಿ ಮಕ್ಕಳನ್ನು ಕೇಳಿ ಪ್ರಾಕ್ಟಿಕಲ್ ಕೊಡ್ತಾ ಇದ್ದಾರಾ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂತ 220 ಪ್ರಾಕ್ಟಿಕಲ್ನ 10 ಸ್ಟ್ಯಾಂಡರ್ಡ್ ಕೊಟ್ಟುಬಿಟ್ಟಿದ್ವಿ ಎರಡೇ ಟೈಮ್ ನಾವು ಮಾಡ್ಕೊಟ್ಟಿದ್ವಿ ಇದೇ ರೀತಿ ಈ ಚಾಪ್ಟರ್ನಲ್ಲಿ ಸುಮಾರು ಆಕ್ಟಿವಿಟಿ ಮೊದಲನೇ ಚಾಪ್ಟರ್ನಲ್ಲಿ 18 ಆಕ್ಟಿವಿಟಿ ಕೊಟ್ಟಿದ್ದಾನೆ ನಾವು 18 ಅನ್ನು ಕೊಟ್ಟಾಗ 1 ಅವರ್ ಅಲ್ಲಿ ಒಂದು ಚಾಪ್ಟರ್ನ ಮುಗಿಸ್ಕೊಡ್ತಾ ಇದ್ವಿ ದಿನಗಳಗಟ್ಟಲೆ ತಗೊಳ್ಳೋದನ್ನ ದಿನ 15 ದಿವಸ ಬೇಕಾಗೇ ಇಲ್ಲ ಇಡೀ ಒಂದು ಸೈನ್ಸ್ನ 2 ಡೇಸ್ ಅಲ್ಲಿ ಮುಗಿಸ್ಕೊಡ್ತೀವಿ ಓಪನ್ ಚಾಲೆಂಜ್ ಕೊಟ್ಟಿದ್ದೀವಿ ನಾವು ಫಿಸಿಕ್ಸ್ ಕೆಮಿಸ್ಟ್ರಿಯನ್ನು ಎರಡು ದಿನದಲ್ಲಿ ಕಲಿಸ್ಕೊಡ್ತೀವಿ ಓಪನ್ ಚಾಲೆಂಜ್ ಕೂತ್ಕೊಳ್ಳಿಬೇಕಾರೆ ಇದಕ್ಕೆ ಯಾಕೆ ದಿನಗಟ್ಟಲೆ ಬೇಕು ಇದು 15 ದಿವಸ ಯಾಕೆ ಬೇಕಿದೆ ಈ ಪ್ರಾಕ್ಟಿಕಲ್ ಈ ಆಕ್ಟಿವಿಟಿ ಒಂದನೇ ಚಾಪ್ಟರ್ ಮುಗಿಸೋದಕ್ಕೆ 1 ಅವರ್ ಸಾಕು ನೋಡಿ ಈಗ 3 ಆಕ್ಟಿವಿಟಿ ಆಯ್ತು 12 ಕ್ವೆಶ್ಚನ್ಸ್ ಗೆ ಆನ್ಸರ್ ಸಿಕ್ತು ಇದೇ ರೀತಿ 18 ಆಕ್ಟಿವಿಟಿ ಮಾಡಿದಾಗ ಇಂಟು 4 72 ಕ್ವೆಶ್ಚನ್ಸ್ 72 ಕ್ವೆಶ್ಚನ್ಸ್ ಅಲ್ಲಿ ಇಲ್ವೇ ಇಲ್ಲ ಈ ಎಕ್ಸರ್ಸೈಸ್ ಗೆ ಹೋದಾಗ 72 ಕ್ವೆಶ್ಚನ್ಸ್ ಇಲ್ಲ ಅಲ್ಲಿ ಇಲ್ಲಿ ಆಕ್ಟಿವಿಟಿ ಮುಖಾಂತರ ಹೋದಾಗ ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ ಮಾಡಿಬಿಟ್ಟಿದ್ದಾನೆ ಈಜಿಯಾಗಿ ಆನ್ಸರ್ ತಗೊಳ್ತಾನೆ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟ್ಟಿಂಗ್ ಎಲ್ಕೆಜಿ ಯುಕೆಜಿ 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿದೆ ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡಾ 100ರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ 269620 ಮತ್ತು 263808 ವಿವೇಕಾನಂದ ವಿದ್ಯಾಲಯ ಅಂದ್ರೆ ಈಗ ಈ ಮೆಗ್ನೀಷಿಯಂ ರಿಬ್ಬನ್ ಕೋಲ್ಡ್ ವಾಟರ್ ಅಲ್ಲಿ ರಿಯಾಕ್ಟ್ ಆಗಲ್ಲ ಇದು ಈ ಮೆಗ್ನೀಷಿಯಂ ರಿಬ್ಬನ್ ಕೋಲ್ಡ್ ವಾಟರ್ ಗೆ ಹಾಕ್ತಾಗ ರಿಯಾಕ್ಟ್ ಆಗಲ್ಲ ಇದು ಆಮೇಲೆ ಎಕ್ಸ್ಪ್ಲೇನ್ ಮಾಡುವಾಗಲೇ ತೋರಿಸ್ತೀನಿ ಈಗ ಇಲ್ಲಿ ಏನು ಮಾಡ್ತಾನೆ ಇದು ನೀರಾಕ ಏನು ಸ್ವಲ್ಪ ಬಿಡು ಬಿಡು ನೋಡಿ ಇದೇ ಮೆಟಲ್ ಏನು ಮಾಡ್ತು ಆಸಿಡ್ ಜೊತೆ ರಿಯಾಕ್ಟ್ ಆಗ್ಬಿಡ್ತು ಹೈಡ್ರೋಜನ್ ಗ್ಯಾಸ್ ನಮಗೆ ಪ್ರಿಪರೇಷನ್ ಮಾಡ್ದು ಅದು ಇಲ್ಲಿ ಕೋಲ್ಡ್ ವಾಟರ್ ಗೆ ಹಾಕ್ತಾಗ ಇದು ರಿಯಾಕ್ಟ್ ಆಗಲ್ಲ ಇವಾಗ ಏನು ಮಾಡಿ ಅಂತ ನಾನು ಅದಕ್ಕೆ ಕೋಲ್ಡ್ ವಾಟರ್ ರಿಯಾಕ್ಟ್ ಆಗಿಲ್ವ ಸ್ಟೀಮ್ ಕೊಡಿ ಅಂತ ನಾನು ಇಲ್ಲಿ ಸ್ಟೀಮ್ ಕೊಟ್ಟು ತೋರಿಸಿದ ನಾನು ಇದು 4 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳಿಗೆ ಈ ಎಕ್ಸ್ಪರಿಮೆಂಟ್ ಅನ್ನು ಬರ್ದು ಇದು ಮಾಡಿ ಅಂತ ಇದು ಎಷ್ಟು ಅದ್ಭುತ ಇದೆ ಎಷ್ಟು ಡೇಂಜರ್ ಇದೆ ಅಂದ್ರೆ ತುಂಬಾನೇ ಡೇಂಜರ್ ಎಕ್ಸ್ಪರಿಮೆಂಟ್ ಇದು ನಾನು ಮಕ್ಕಳಿಗೆ ಮಾಡ್ಕೊಟ್ಬಿಟ್ಟಿದ್ದೀನಿ ನಮ್ಮ ವಿವೇಕಾನಂದ ಶಾಲೆಗೆ ನೋಡಿ ಇದು 4 ಮಾರ್ಕ್ಸ್ ಕೇಳ್ತಾನೆ
ನೋಡಿ ಇದು ಹತ್ತಿನ ನಾನು ಈಗ ನೀರನ್ನು ತಗೊಂಡಿದ್ದೀನಿ ಇದಾ ಇಲ್ಲಿ ಸ್ಟೀಮ್ ತಗೋಬೇಕು ಇಲ್ಲಿಗ ಇದಕ್ಕೆ ಸ್ಟೀಮ್ ಕೊಡ್ತೀವಿ ಇಲ್ಲಿ ಇದೆ ಸ್ಟೀಮ್ ಇದು ವಾಟರ್ ತಗೊಂಡಿದ್ದೀವಲ್ಲ ಇದೆ ಸ್ಟೀಮು ಅದು ಇದು ಮಾಡಿ ಸಾಕಾಗುತ್ತೆ ಈಗ ಅದು ಸ್ಟೀಮ್ ಕೊಟ್ಟಾಗ ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ತಗೊಂಡಿದ್ದೀವಿ ಇದು ಅಲ್ಲಿ ಹೇಳಿದೆ ನಾನು ನೋಡಿ ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ತಗೊಂಡ ಇದು ಗ್ಲಾಸ್ ವೂಲ್ ಕೊಡಿ ಅಂತಾನೆ ಗ್ಲಾಸ್ ವೂಲ್ಗಿಂತ ಇದೇ ಇದೇ ಚೆನ್ನಾಗಿರುತ್ತೆ ಇದು ಹತ್ತಿ ತಗೊಂಡಿದ್ದೀವಲ್ಲ ಇದು ಕೊಡು ಅಲ್ಲಿ ನನ್ನ ಪರ್ಸ್ ಒಳಗಡೆ ಇದಕ್ಕೆ ಹೈಲಿ ಇನ್ಫ್ಲೇಮಬಲ್ ಬ್ಯೂಟೇನ್ ಗ್ಯಾಸ್ ತಗೋಬೇಕು ಈ ಆರ್ಡಿನರಿ ಗ್ಯಾಸ್ ಆಗಲ್ಲ ಅದಕ್ಕೆ ಇವೆಲ್ಲ ರೆಡಿ ಇಟ್ಕೊಂಡಿರ್ಬೇಕು ಮೇಡಮ್ ಹೌದೌದೌದು ಭಾಳ ಡೇಂಜರ್ ಎಕ್ಸ್ಪರಿಮೆಂಟ್ ಇದು ಇದನ್ನೆಲ್ಲ ನಾವು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನೋಡಿ ಇದು ಸ್ಟೀಮ್ ತಗೋತೀವಿ ಇದೆಲ್ಲ ಕೊಡೋದು ಹಾಲಿ ಇದು ಮಕ್ಕಳು ಎಷ್ಟು ಅದ್ಭುತವಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಇನ್ನೊಂದು ಸಲ ಮಾಡಿ ಸರ್ ಅಂತಾರೆ ಇದು ಇದು ಇದೆಲ್ಲ ಬರ್ನ್ ಆಗೋಗ್ತದೆ ಇದು ಓಕೆ ಇಂಟ್ರಡಕ್ಷನ್ ಹೇಳೋಣ ಏನು ಎಕ್ಸ್ಪೆರಿಮೆಂಟು ಯಾವ ಎಲಿಮೆಂಟ್ ಯೂಸ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಓಕೆನಾ ಈಗ ಇನ್ನೊಂದು ಎಕ್ಸ್ಪೆರಿಮೆಂಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನಲ್ಲಿ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಸ್ಟೀಮ್ ಅಂತ ಫೋರ್ ಮಾರ್ಕ್ಸ್ಗೆ ಎಕ್ಸ್ಪೆರಿಮೆಂಟ್ ಕೇಳ್ತಾನೆ ಇದನ್ನು ಆ ಒಂದು ಎಕ್ಸ್ಪೆರಿಮೆಂಟನ್ನು ನಾವೀಗ ತೊಗೊಂಡಿದ್ದೀವಿ ಇಲ್ಲಿ ಹಿಯರ್ ಹಿಯರ್ ಈಸ್ ಎ ಮೆಗ್ನೀಷಿಯಂ ರಿಬ್ಬನ್ ಇಟ್ ಈಸ್ ಎನ್ ಎಲಿಮೆಂಟ್ ಮೆಗ್ನೀಷಿಯಂ ರಿಬ್ಬನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ವೆನ್ ಮೆಗ್ನೀಷಿಯಂ ರಿಯನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ವಿ ವಿಲ್ ಗಿವ್ ಸ್ಟೀಮ್ ಅಂತ ಹೇಳ್ತಾನೆ ಸ್ಟೀಮನ್ನು ಕೊಟ್ಟು ಅದನ್ನು ಬರ್ನ್ ಮಾಡಿ ಅಂತ ಹೇಳ್ತಾನೆ ಈಗ ಅದನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಮೆಗ್ನೀಷಿಯಂ ರಿಬ್ಬನ್ ತೊಗೊಂಡಿದ್ದೀವಿ ಇಲ್ಲಿ ಸ್ಟೀಮ್ ಕೊಡೋದಕ್ಕೆ ವೂಲ್ ಅಥವಾ ಕಾಟನ್ ತಗೊಳ್ಳಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಇದನ್ನು ಮಾಡ್ಕೊಂಡಿದ್ದೀವಿ ವಾಟರ್ ಕೊಟ್ಟಿದ್ದೀವಿ ಈಗ ಇದನ್ನು ಕಾಯಿಸ್ದಾಗ ಇಲ್ಲಿ ಸ್ಟೀಮ್ ಸಿಗುತ್ತೆ ಇದು ಬರ್ನ್ ಆಗಿ ಹೈಡ್ರೋಜನ್ ಪ್ರಿಪ್ರೇಷನ್ ಆಗುತ್ತೆ ತುಂಬ ಅದ್ಭುತವಾಗಿದೆ ಎಕ್ಸ್ಪೆರಿಮೆಂಟು ಈಗ ನಾನು ಹೇಳಿದಾಗ ಇದು ಲೈಟ್ ಆಫ್ ಮಾಡ್ತೀರಾ ಇಲ್ಲಾಂದರೆ ಇದು ಚೆನ್ನಾಗಿ ಹಿಂಗೆ ಬನ್ನಿ ಮೇಡಮ್ ನೀವು ಹಿಂಗೆ ಬರಬೇಕು ಸ್ಟೀಮು ಕೊಡ್ತಾ ಇದ್ದೀವಿ ಈಗ ಸ್ಟೀಮು ಇಲ್ಲಿ ನೋಡಿ ಸ್ಟೀಮ್ ಕೊಡ್ತಾ ಇದ್ದೀನಿ ಈಗ ಇಲ್ಲೂ ಬರ್ನ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸ್ಟೀಮ್ ಹೋದಾಗ ಅಲ್ಲಿ ಹೈಡ್ರೋಜನ್ ಪ್ರಿಪ್ರೇಷನ್ ಆಗುತ್ತೆ ಅದು ಹಾಂ ನೋಡಿ ಈಗ ಸ್ಟೀಮ್ ಬರುತ್ತೆ ಈಗ ನೋಡಿ ಹೈಡ್ರೋಜನ್ ಬರ್ನ್ ಆಗ್ತಾ ಇದೀಗ ಮೆಟಲ್ಸ್ ರಿಯಾಕ್ಟ್ ವಿತ್ ಸ್ಟೀಮ್ ಮೆಟಲ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ವೆನ್ ವಿಲ್ ಗಿವ್ ಸ್ಟೀಮ್ ಇಟ್ ವಿಲ್ ಬರ್ನ್ಸ್ ವಿತ್ ವಾಟರ್ ಹೈಡ್ರೋಜನ್ ಗ್ಯಾಸ್ ಇಸ್ ಪ್ರಿಪೇರ್ಡ್ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ 1ರಿಂದ 10ನೇ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ 100ರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ 269620 ಮತ್ತು 263808 ವಿವೇಕಾನಂದ ವಿದ್ಯಾಲಯ
ನೋಡಿ ಇದು 4 ಮಾರ್ಕ್ಸ್ ಕೇಳ್ತಾನೆ 4 ಮಾರ್ಕ್ಸ್ ಅನ್ನು ಈಜಿಯಾಗಿ ತಗೊಳ್ತಾರೆ ಅವರು ಇದೆಲ್ಲ ಬರೆದು ಬಿಟ್ಟು ಎಲ್ಲ ನಮಗೆ ತಗೊಳ್ತಾರೆ ಇದರಲ್ಲಿ ನಾಲ್ಕು ಕ್ವೆಶ್ಚನ್ಸ್ ಮಾಡಿದ್ದಾನೆ ವೈ ಮ್ಯಾಗ್ನೀಷಿಯಂ ರಿಬನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ವೆನ್ ವಿ ವಿಲ್ ಗಿವ್ ಸ್ಟೀಮ್ ಇಟ್ ವಿಲ್ ಬರ್ನ್ಸ್ ವಿತ್ ಆಕ್ಸಿಜನ್ ಹೈಡ್ರೋಜನ್ ಗ್ಯಾಸ್ ಇಸ್ ಪ್ರಿಪೇರ್ಡ್ ಮೆಟಲ್ ಯಾವಾಗ ಸ್ಟೀಮ್ ಕೊಡ್ತೀವೋ ಅದು ರಿಯಾಕ್ಟ್ ಆಗ್ತದದು ಇಂದ ಕೋಲ್ಡ್ ವಾಟರ್ಗೆಲ್ಲ ರಿಯಾಕ್ಟ್ ಆಗಲ್ಲ ಅವು ಇದನ್ನು ಇಲ್ಲಿ ಫಿಗರ್ ಕೇಳ್ತಾನೆ 4 ಮಾರ್ಕ್ಸ್ಗೆ ಮಕ್ಕಳು ಆರಾಮಾಗಿ ಬರೀತಾರೆ ಇದನ್ನು ನಾವು ವಿವೇಕಾನಂದ ಶಾಲೆಯಲ್ಲಿ ಎರಡೆರಡು ಟೈಮ್ ಮಾಡಿಕೊಟ್ಟಿದ್ವಿ ಇದಕ್ಕೆಲ್ಲ ನಮ್ಮ ಹತ್ರ ಆಗ ಪ್ರಿಪ್ರೇಷನ್ ಇದೆ ತರಿಸ್ಕೊಟ್ಟಿದ್ದಾರೆ ಸರ್ ಎಲ್ಲ ಓಕೆ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ 45 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ 1-10 ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರಣ ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ 100% ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ 269620 ಮತ್ತು 263808 ವಿವೇಕಾನಂದ ವಿದ್ಯಾಲಯ ನೀವು ಮೊನ್ನೆ ಪೇಪರಲ್ಲಿ ಓದಿರ್ಬೋದು ಅಜ್ಜಿ ಸುಣ್ಣ ಹಾಕೊಳಕ್ಕೆ ಹೋಗಿ ಮಗು ಮಲಗಿರ ಹತ್ರಕ್ಕೆ ಹೋಗಿ ಮಗು ಕಣ್ಣಿಗೆ ಸುಣ್ಣ ಬೀಳ್ತು ಮಗು ಕಣ್ಣು ಪೂರ ಹೋಯ್ತು ಹಾಗಾದರೆ ಸುಣ್ಣದಲ್ಲಿ ಏನಿತ್ತು ನೋಡಿ ಅದು ನಮಗೆ ಡೈಲಿ ಲೈಫಲ್ಲಿ ಬೇಕು ಸುಣ್ಣದಲ್ಲಿ ಏನಿತ್ತು ಅಂತ ನೋಡಿ ಸುಣ್ಣದೊಳಗಡೆ ಈ ಕ್ಯಾಲ್ಸಿಯಂ ಇರುತ್ತೆ ಈ ಕ್ಯಾಲ್ಸಿಯಂ ಯಾವಾಗ ನೀರಿಗೊಡಗನೆ ಹಾಕ್ತೀವೋ ಇದು ನೋಡಿ ಕ್ಯಾಲ್ಸಿಯಮ್ಮು ನೀರಿಗೆ ಹಾಕ್ತಾ ಇದ್ದೀವಿ ಹಿಂದೆ ಬನ್ನಿ ನೋಡಿ ಕ್ಯಾಲ್ಸಿಯಮ್ಮು ಯಾವ ರೀತಿ ನೀರು ನೋಡನೆ ವರ್ತಿಸಿ ಹಾಗೆ ಬೆಂಕಿ ಎತ್ಕೊಳ್ಳುತ್ತೆ ಅಂತ ಇದು ಯಾವಾಗ ಸುಣ್ಣದಲ್ಲಿ ಇರುತ್ತೋ ಮಗು ಕಣ್ಣಿಗೆ ಬಿದ್ದರೆ ಮಗು ಕಣ್ಣು ಹೋಗುತ್ತೆ ನಾವು ಎಲರ್ಜಿ ಜೊತೆ ಜಾಸ್ತಿ ಹಾಕೊಂಡಾಗ ನಮ್ಮ ಬಾಯೆಲ್ಲ ಸುಡುತ್ತೆ ಯಾಕೆ ಬಾಯಿ ಸುಡುತ್ತೆ ಅಂದರೆ ಇದಕ್ಕೇನೆ ಕ್ಯಾಲ್ಸಿಯಮ್ ಈಸ್ ಎನ್ ಎಲಿಮೆಂಟ್ ಇಟ್ ಕಂಟೆನ್ಸ್ ಎ ಹೌದೌದು ಹೊಟ್ಟೆ ಒಳಗಡೆ ಹೋದ್ರೂ ಇದು ಡೇಂಜರೇ ಹೌದೌದು ಸುಣ್ಣ ಎಲ್ಲ ಎಲಿಮೆಂಟ್ಸು ಡೇಂಜರೇ ನೀವು ಉಪ್ಪು ಜಾಸ್ತಿ ತಿಂದರೆ ಅದ್ರಲ್ಲಿ ಸೋಡಿಯಂ ಇರುತ್ತೆ ಬಿ ಪಿ ರೈಸ್ ಆಗ್ತದೆ ಈಗ ಸುಣ್ಣ ಬಾಯಿಗೆ ಹಾಕ್ಕೊಳ್ತೀವಿ ಬಾಯಲ್ಲಿ ಹಾಕಿದಾಗ ಬಾಯೆಲ್ಲ ಸುಟ್ಟು ಹೋಗ್ತದೆ ಯಾಕೆ ಸುಟ್ಟೋಗ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವು ಲಿಮಿಟಾಗಿ ತೊಗೋಬೇಕಿದ ಇದು ಮೊನ್ನೆ ಪೇಪರಲ್ಲಿ ಬಂತು ಮಗು ಅಜ್ಜಿ ಏನು ಮಾಡ್ತು ಸುಣ್ಣ ಮಗು ಮಲಗಿರೆ ತಕ್ಕೋಗಿ ಹಾಕ್ಕೊಳ್ತು ಕಣ್ಣು ಬೀಳ್ತು ಪುನಃ ಮಾರನೇ ಬೆಳಿಗ್ಗೆನು ನ್ಯೂಸ್ ಬಂತದು ಇದಕ್ಕೆ ನಾವು ಮಕ್ಕಳಿಗೆ ಇದನ್ನು ಪರಿಚಯ ಮಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಇದನ್ನು ಕೊಟ್ಟಿದ್ದಾನೆ ಇಲ್ಲಿ ಮೊದಲನೇ ಚಾಪ್ಟ್ರಲ್ಲೇ ಕೊಟ್ಟಿದ್ದಾನೆ ಕ್ಯಾಲ್ಸಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ವಿಚ್ ಪ್ರಾಡಕ್ಟ್ ಇಸ್ ಫಾರ್ಮ್ ಅಂತ ಕೊಟ್ಟಿದ್ದಾನೆ ಇದನ್ನು ನಾವು ಮಕ್ಕಳಿಗೆ ತೋರಿಸ್ತಾ ಇಲ್ಲ ನೋಡಿ ಹೌದು ಅವನು ಉತ್ತಮ ಪ್ರಜೆ ಆಗೋದಕ್ಕೆ ಹೌದು ಉತ್ತಮ ಪ್ರಜೆ ಆಗೋದಕ್ಕೆ ಸಾಧ್ಯ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಪಾಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಇದು ನಮ್ಮದೇನು ಎಕ್ಸ್ಪೆರಿಮೆಂಟ್ ಅಲ್ಲ NCERT ಏನು ಕೊಟ್ಟಿದ್ದಾನೆ ಮಕ್ಕಳು ಕೊಡಿ ಅಂತ ನಮ್ಮದೇನು ವಿಶೇಷತೆ ಇಲ್ಲ ನಾವು ಕೊಡ್ತಾ ಇಲ್ಲ ಅಷ್ಟೇ ಇದನ್ನು ಕೊಡಬೇಕು ಕಲಿಸ್ಬೇಕು ಈಗೇನಾಗಿದೆ ಇಲ್ಲಿವರೆಗೆ ಈ ಮಕ್ಳಿಗೆ ಇವು ಎಕ್ಸ್ಪೆರಿಮೆಂಟ್ ತಲುಪಿಲ್ಲ ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತಿಲ್ಲ ಅಂತ ಇವೇನು ಗೊತ್ತಿಲ್ಲ ಅಲ್ಲಿ ಫೆರಸ್ ಸಲ್ಫೇಟ್ ಕಲರ್ ಕೇಳ್ತಾನೆ KS ಅಲ್ಲಿ ಇಲ್ಲಿ ಮಕ್ಳಿಗೆ ತೋರಿಸಿದ್ರೆ ತಾನೇ ಫೆರಸ್ ಸಲ್ಫೇಟ್ ಕಲರ್ ಯಾವ ರೀತಿ ಇರುತ್ತೆ ಅಂತ ಕ್ಯಾಲ್ಸಿಯಮಲ್ಲಿ ಯಾಕೆ ಅದು ಬಾಯಿ ಸುಡುತ್ತೆ ಇದು ತೋರಿಸ್ಬೇಕು ಇಲ್ಲಿ ಅವನು ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರ್ತಾನೆ ಇದು ಮರೆಯೋದಿಲ್ಲ ಇವೆಲ್ಲ 106 ವರ್ಷಗಳಾದರೂ ನಮಗೆ ಎಕ್ಸ್ಪೆರಿಮೆಂಟ್ಗಳು ಮರೀದೆ ಅಂತ ಎಕ್ಸ್ಪೆರಿಮೆಂಟ್ ಇವು ನಾವು ಸಾಯೋವರೆಗೂ ನೆನ್ಪಿಟ್ಕೋಬೋದು ಇವನ್ನ ಕೊನೆಯದಾಗಿ ಶಾಲೆ ವಿಜ್ಞಾನ ಶಿಕ್ಷಕರಾಗಿರ್ಬೋದು ಅಥವಾ ಶಾಲೆಗಳಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಬಗ್ಗೆ ನಾನು ಶಾಲೆಗಳಲ್ಲಿ ಶಿಕ್ಷಕರಿಗೆ ಏನು ಹೇಳೋದು ಅಂದರೆ ಸ್ವಲ್ಪ ಶ್ರಮ ಆದ್ರಾಗಲಿ ಈ ಒಂದು ಆಕ್ಟಿವಿಟೀಸ್ಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಕೊಟ್ಟರೆ ನಾವು ಉತ್ತಮ ಪ್ರಜೆಗಳನ್ನು ಕೊಡ್ಬೋದೇ ಹೊರತು ಇಲ್ಲ ಅಂದರೆ ಯಥಾಸ್ಥಿತಿ ಹಿಂದಿನ ಸಿಲೆಬಸ್ ಅಲ್ಲ ಈಗ ಇದು ಆಕ್ಟಿವಿಟಿ ಬೇಸ್ಡ್ ಟೀಚಿಂಗು NCERT ಏನು ಪ್ರತಿಯೊಂದಕ್ಕೂ ಕ್ವಶನ್ಸನ್ನು ಆಕ್ಟಿವಿಟಿ ಮೂಲಕ ಕಲಿಸಿ ಮಕ್ಕಳಿಗೆ ಪ್ರಯೋಗಗಳನ್ನು ಕೊಡಿ ಕೊಡಿ ಅಂತ ಅವನು ಮುನ್ನುಡಿನಲ್ಲಿ ಹೇಳಿದ್ದಾನೆ ಅದರಿಂದ ನಾವು ಪ್ರಯೋಗಗಳನ್ನು ಕೊಡದೆ ಪಾಠ ಮಾಡಿದ್ರೆ ಇದು ಕನ್ನಡ ಅಲ್ಲ ಇದು ಇಂಗ್ಲೀಷ್ ಅಲ್ಲ
ದಯಮಾಡಿ ಎಲ್ಲರೂ ಆಕ್ಟಿವಿಟಿ ಮೂಲಕ ಬೋಧಿಸಿ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಕೊಡಿ ಅಂತ ಮುನ್ನುಡಿನಲ್ಲಿ ಹೇಳ್ಬಿಟ್ಟಿದ್ದಾನೆ. ಇದು ಪರೀಕ್ಷಾ ದೃಷ್ಟಿಯಿಂದ ತಗೋಬೇಡಿ, ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದ್ದಾನೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆದಾಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತಾರೆ. ಇದೇ ಈ 30 ನಂಬರ್ಗೆ ಕೆ ಎಸ್ ಅಲ್ಲೆಲ್ಲ ಕೇಳ್ತಾನೆ. ಇವನ್ನ ನಾವು ಕೊಟ್ಟಾಗ ಉತ್ತಮ ಪ್ರಜೆಗಳನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪಾರ್ಥಸಾರಥಿ ಸರ್ ಅವರು ರೆಡಿ ಮಾಡಿರುವಂತಹ ನೂರಾರು ಎಕ್ಸ್ಪೆರಿಮೆಂಟ್ಗಳಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ಪ್ರಯೋಗ ಮಾಡಿ ತೋರಿಸಿದ್ದಾರೆ ನಿಮಗೋಸ್ಕರ, ಮಕ್ಕಳಿಗೋಸ್ಕರ. ಸೊ ಅದಕ್ಕಾಗಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದು ಚಿಕ್ಕ ಕಿರುಕಾಣಿಕೆ ಸರ್ ನಮ್ಮ ಹೆಚ್ಎನ್ ವಾಹಿನಿ ಪರವಾಗಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಹಬ್ಬ ಹರಿದಿನಗಳಲ್ಲೂ ಕೂಡ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತೀರಾ ಅಂತ ಹೇಳ್ತಿದ್ರಿ, ಅಂಥದ್ರಲ್ಲಿ ನೀವು ಸಮಯ ಬಿಡುವು ಮಾಡಿಕೊಂಡು ನಮ್ಮ ಹೆಚ್ಎನ್ ವಾಹಿನಿಗೆ ಆಗಮಿಸಿ ವಿದ್ಯಾರ್ಥಿಗಳಿಗೋಸ್ಕರ ಈ 10 ಹಲವು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಒಂದು ಕಿರು ಕಾಣಿಸ್ತಿದೆ. ಥ್ಯಾಂಕ್ಸ್.